ಶ್ರೇಷ್ಠ ಸಾಹಿತ್ಯವನ್ನು ತಕ್ಕ ಮಟ್ಟಿಗಾದ್ರೂ ಪರಿಚಯಿಸಬೇಕಾದ್ರೆ ಹೋಮ್ ವರ್ಕ್ ಇಲ್ಲದೆ ಸಾಧ್ಯ ಇಲ್ಲ. ಇಷ್ಟು ಸುಂದರವಾದ ಕಾರ್ಯಕ್ರಮದ ಒಂದು ವೀಕ್ ಪಾಯಿಂಟ್ ಇದ್ರೆ ನನ್ನ ಭಾಷಣವೇ ಇರ್ಬೋದು. ಸರ್, ವಿವೇಕ್ ರೈಗಳು ಮಾಡಬೇಕಾಗಿತ್ತು ಅವತರದ ಕರೆ, ಒಲ್ಲೆ ಅಲ್ಲಿಲ್ಲ ನಾನು. ಯಾಕಂದ್ರೆ ಎರಡು ಕಾರಣಗಳಿಂದ, ಒಂದು ಹೆಮ್ಮೆ ಪಡುವ, ಸಂತೋಷ ಪಡುವ, ಸಂಕೋಚದಿಂದಲಾದರೂ ಒಪ್ಪಿಕೊಳ್ಳಲೇಬೇಕಾದ ಕರ್ತವ್ಯ ಬುದ್ಧಿಯಿಂದ ಮಾಡಬೇಕಾದ ಕೆಲಸ ಇದು. ಅದಕ್ಕಾಗಿ ಇದನ್ನು ಒಂದು ಭಾಗ್ಯ ಅಂತಲೂ ಭಾವಿಸಿದ್ದೇನೆ. ಮಾತ್ರಲ್ಲ, ನನ್ನಿಂದ ತುಂಬ ಚೆನ್ನಾಗಿ ಇದನ್ನು ಮಾಡಬಲ್ಲ ಒಂದು 15 ಮಂದಿ ಆದರೂ ಈ ಸಭೆಯಲ್ಲಿದ್ದ. ತಾಳ್ತಜ್ಜರಿಂದ ಸುರೇಂದ್ರರಿಂದ ಹಿಡಿದು ನಮ್ಮ ಗುರುಗಳಾದ ಪ್ರೊಫೆಸರ್ ರಾಮಚಂದ್ರರಿಂದ ಹಿಡಿದು ಅನೇಕರಿದ್ದಾರೆ. ಅಮೃತರನ್ನು ಏನು ಅಂತ ಹೇಳುವ, ಅವರನ್ನು ಒಂದು ಕಡೆಯಿಂದ ಸುಲಭವಾಗಿ ಪರಿಚಯಿಸುವುದು ಕಷ್ಟ. ನನಗೆ ವೈಯಕ್ತಿಕವಾಗಿ ಅಮೃತರು ಯಕ್ಷಗಾನದ ಮತ್ತು ಬೇರೆ ಬೇರೆ ಸಾಹಿತ್ಯದ ವಿಭಾಗಗಳ ಸಂಘಟನೆಯ ಕಾರಣದಿಂದ ಆತ್ಮೀಯರು. ಅಮೃತರ 2-3 ಮನೆಯು ನನಗೆ ಯಾತ್ರಾ ಸ್ಥಳ. ನಾವು ಹೋಗಿ ಬರ್ತಾ ಇದ್ದೇವೆ ಅಂತ ಹೇಳೋದು ಕಷ್ಟ, ಯಾಕಂದ್ರೆ ಅವರು ನನ್ನ ಮನೆಗೆ ಬಂದದ್ದು ಬಹಳ ಕಡಿಮೆ, ನಾನು ಬಂದದ್ದೇ ಹೆಚ್ಚು. ಆ ಸಾಲ ತೀರಿಸುವುದು ಕೂಡ ಇವತ್ತು ಭಾಷಣದ ಮೂಲಕವೇ. ಶ್ರೀಮತಿ ನರ್ಮದ ಸೋಮೇಶ್ವರ ಅಮೃತರು, ಅವರ ಮಕ್ಕಳು ಎಲ್ಲ ನನ್ನ ಬಳಗದ ಹಾಗೆ, ಅವರ ಬಂಧುಗಳು ಕೂಡ. ಬೇರೆ ಬೇರೆ ಕಾರಣಗಳಿಂದ ಸುಮಾರು 100-90 ಸಹಮತ ಇರುವ ವ್ಯಕ್ತಿಗಳಲ್ಲಿ ಪರಸ್ಪರ ನಾವಿಬ್ಬರು. ನನ್ನ ಬಗ್ಗೆ ಅವರಿಗೆ ಸಹಮತ ನನಗೆ ಗೊತ್ತಿಲ್ಲ, ನಾನು ಗ್ರಹಿಸಿದ್ದು ಮಾತ್ರ. ನನಗಂತೂ ಹೋಗು, ಬಹುಭಾಷಿಕವಾದ ಒಂದು ಸಂಸ್ಕೃತಿ ನಿರ್ಮಾಣ ಮಾಡುವ ಸಾಹಿತ್ಯ ಮತ್ತು ಸಾಹಿತ್ಯಗಳಿಗೆ ಒಂದು ಪ್ರತ್ಯೇಕವಾದ ಗುರುತ ಇದೆ. ಆ ಗುರುತದ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳಬಹುದಾದ ಪ್ರದೇಶ ನಮ್ಮದು. ಆಧುನಿಕ ಕಾಲದ ಅಂದ್ರೆ ಸುಮಾರು 60-70 ಇಸುವ ನಂತರದ ಗ್ಲೋಬಲೈಸೇಷನ್, ವಿಶ್ವ ಗೋಳೀಯಕರಣ, ನಾನು ಹೊಟ್ಟ ಹೆಸರ. ಈ ಗೋಳೀಯಕರಣದ ಹೆದರಿಕೆ, ಎಲ್ಲ ನಮ್ಮ ಭಾಷೆಗಳು ಹೋಗ್ತವೆ ಏನಾಗ್ತದೆ ಅಂತ ಹೇಳುವ ಆತಂಕಕ್ಕೆ ಸುಮಾರು 1000 ವರ್ಷ ಮೊದಲೇ ಒಂದು ಉತ್ತರವನ್ನು ತಯಾರು ಮಾಡಿಟ್ಟ ಪ್ರದೇಶ ನಮ್ಮ ಊರು. ಇಲ್ಲಿ 4-6 ಭಾಷೆಗಳು ಒತ್ತಿಗೆ ಇರುವುದು ಅದು ವಿಷಯವೂ ಇಲ್ಲ. ಇವತ್ತಿನ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ದೊಡ್ಡ ಸಾಹಿತಿ ಏರಿಯ ನಮಗೆಲ್ಲರೂ ಹಿರಿಯರಾದ ಏರಿಯ ಲಕ್ಷ್ಮೀನಾರಾಯಣ ಅವರೇ, ಮತ್ತು ಈ ಸಮಾರಂಭದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಅಮೃತ್ ಸೋಮೇಶ್ವರ್ ಅವರೇ, ಮತ್ತು ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಒಂದು ನ್ಯೂ ಇಯರ್ ಹೊಸ ವರ್ಷದ ಒಂದು ಅವಾರ್ಡನ್ನು ಕೊಡ್ತೇವೆ 4 ಜನರಿಗೆ. ಅಮೃತ್ ಸೋಮೇಶ್ವರ್ ಅವರಿಗೆ ಕೊಡಬೇಕಂತ ಒಂದು 2-3 ವರ್ಷ ಹಿಂದೆ ನಾವು ನಿಶ್ಚಯಿಸಿತ್ತು. ಹಾಗೆ ಅವರನ್ನು ಸಂಪರ್ಕಿಸಿದಾಗ ಅವರು ಹೇಳಿದರು, ನನ್ನ ಆರೋಗ್ಯ ಸ್ಥಿತಿ ಅಷ್ಟು ಚೆನ್ನಾಗಿಲ್ಲ, ನನಗೆ ಮಣಿಪಾಲಕ್ಕೆ ಬಂದು ಈ ಒಂದು ಇದನ್ನು ಅವಾರ್ಡನ್ನು ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ, ಆದ್ದರಿಂದ ನನ್ನನ್ನು ಬಿಡಬೇಕು. ಯಾಕಂದರೆ ನಾವು ಯಾವಾಗಲೂ ಇನ್ ಆಬ್ಸೆನ್ಷಿಯಾ ಕೊಡೋದಿಲ್ಲ ಅವಾರ್ಡ್, ಹಾಗಾಗಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇಂಥ ಒಂದು ಆ ಪ್ರಶಸ್ತಿಯನ್ನು ನಮಗೆ ಅವರಿಗೆ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಈ ಒಂದು ಸಂದರ್ಭ ಬಂದಾಗ ಅದನ್ನು ಖಂಡಿತ ನಾವು ಮಣಿಪಾಲ್ ವಿಶ್ವವಿದ್ಯಾಲಯದ ಸಂದರ್ಭವನ್ನು ಉಪಯೋಗಿಸಬೇಕೆಂದು ಎಂಬ ಒಂದು ಉದ್ದೇಶದಿಂದ ಇವತ್ತಿನ ದಿವಸ ನಾವೆಲ್ಲ ಮಣಿಪಾಲದಿಂದ ಇಲ್ಲಿ ಬಂದು ಅವರಿಗೆ ಒಂದು ಈ ಪ್ರಶಸ್ತಿ ಪ್ರದಾನವನ್ನು, ರಾಷ್ಟ್ರಕವಿ ಗೋವಿಂದ ಪೈ ಅವರ ಸ್ಮಾರಕ ಪ್ರಶಸ್ತಿ ಪ್ರದಾನವನ್ನು ಕೊಡಲಿಕ್ಕೆ ಇದ್ದೇವೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ. ಅಮೃತರು ಸಾಹಿತ್ಯ ಕ್ಷೇತ್ರದಲ್ಲಿ ನೀಡಿದ ಸೇವೆ ಬಹಳ ಅಪಾರ. ಅವರು ಕಾದಂಬರಿಕಾರರಾಗಿ, ಅನುವಾದಕರಾಗಿ, ಕಥಾ ಸಂಕಲನ, ಕವನ ಸಂಕಲನ, ರೇಡಿಯೋ ರೂಪಕ, ಧ್ವನಿ ಸ್ವರಳಿಗೆ ಸಾಹಿತ್ಯ, ನಾಟಕ, 25 ಹೆಚ್ಚು ಯಕ್ಷಗಾನ ಪ್ರಸಂಗಗಳು. ಇವಾಗ ಪ್ರಭಾಕರ್ ಜೋಶಿಯವರು ಅದ್ರ ವಿಷಯ ಹೇಳಿ, ನಾನು ಕೊಡೋದೊಬ್ಬ ಯಕ್ಷಗಾನ ಬಹಳ ಯಕ್ಷಗಾನದ ಫಾಲೋವರ್, ಮತ್ತು ಯಕ್ಷಗಾನ ಕೃತಿಗಳು, ಗಾದೆಗಳು, ಶಬ್ದಕೋಶ, ವಚನ ಸಾಹಿತ್ಯ, ಮತ್ತು ಪಾಡ್ವನ ಸಂಗ್ರಹ, ಹೀಗೆ 10 ಹಲವಾರು ನೆಲೆಯಲ್ಲಿ ಬಹಳಷ್ಟು ಪ್ರತಿಭೆಯನ್ನು ಸಾಧಿಸಿದವರು. ಮತ್ತು ಇವರ ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ, ಅದೇ ರೀತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಮತ್ತು ಕರ್ನಾಟಕ ರಾಜ್ಯೋತ್ಸವ ಹಾಗೂ ಹಲವು ಪ್ರಶಸ್ತಿಗಳನ್ನು ಇವತ್ತಿಂದ ಅವರು ಭಾಜನರಾಗಿದ್ದಾರೆ. ಇವತ್ತು ಅದಕ್ಕೊಂದು ಎಡಿಷನ್ ಆಗ್ತದೆ, ರಾಷ್ಟ್ರಕವಿ ಗೋವಿಂದ ಪೈ ಅವರ ಸ್ಮಾರಕ ಪ್ರಶಸ್ತಿಯನ್ನು ನಾವು ಎಲ್ಲರ ಜೊತೆ ಕೂಡಿ ಅವರನ್ನು ಇವತ್ತಿನ ದಿವಸ ಆ ಪ್ರಶಸ್ತಿಯಿಂದ ಅಲಂಕರಿಸಲಿಕ್ಕೆ ನಾವು ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡದೆ ಅವರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಆಯುರ ಆರೋಗ್ಯವನ್ನು ಕೊಟ್ಟು ಭಗವಂತನು ಅವರಿಂದ ಇನ್ನು ಮುಂದೆ ಕೂಡ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡುವ ಅವಕಾಶ ಕೊಡಲಿಂತ ಹೇಳುತ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಎರಡು ಮಾತು ಮುಗಿಸ್ತೇನೆ. ನಾವು ಮಂಗಳೂರು ವಿಶ್ವವಿದ್ಯಾನಿಲಯದ ಅಧ್ಯಾಪಕರಾಗಿ ವಿಶ್ವವಿದ್ಯಾನಿಲಯದ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾನಿಲಯದಲ್ಲಿ ನಾನು ಯಾವತ್ತೂ ಪಾಠ ಮಾಡಿದ್ದೆ. ಆದರೆ ಅಮೃತ್ ಸೋಮೇಶ್ವರನ್ನು ಆ ನೆಲೆಯಲ್ಲಿ ಕಂಡಿದ್ದೇನೆ, ಅವರ ಅನೇಕ ಕೃತಿಗಳನ್ನು ಓದಿದ್ದೇನೆ. ಅದಕ್ಕೆ ಅಂತ ಹೇಳಿದರೆ ಪುಸ್ತಕಗಳನ್ನು ಓದೋದು ನನ್ನ ಹವ್ಯಾಸ.
ಒಂದು ರೀತಿಯಲ್ಲಿ ನಾನು ಪುಸ್ತಕದ ಕೀಟ ಆ ದಶೆಯಿಂದ ಮಾತ್ರ. ಆದ್ದರಿಂದ ಇಂದಿನ ಸಭೆಯಲ್ಲಿ ಅಮೃತರ ಬಗ್ಗೆ ನನಗಿಂತ ಹೆಚ್ಚಾಗಿ ತಿಳಿದ ಮಿತ್ರರಾದ ಪ್ರಭಾಕರ್ ಜೋಶಿ ಅವರು ಮಾತನಾಡಿದ್ದಾರೆ, ಇನ್ನು ಏರಿಯರು ಮಾತಾಡ್ತಾರೆ. ಇವರ ಇಬ್ಬರ ಮಧ್ಯೆ ನಾನು ನಿಲ್ಲೋದು ಇಲ್ಲ. ಒಬ್ಬ ಮಿತ್ರನಾಗಿ ಅಮೃತರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ. ನಾನು ಯಾವತ್ತೂ ಹೇಳಲಿಕ್ಕಿದೆ, ಮನುಷ್ಯನ ಪರಿಪೂರ್ಣವಾದ ಆಯುಷ್ಯ ಇರೋದು 120 ವರ್ಷಗಳು. ಅವರು ಆ 120 ವರ್ಷಗಳು ಬಾಳುವಂತಾಗಬೇಕು. ಆ ಬಾಳು ಸಮಾಜದ ಋಣವನ್ನು ತೀರಿಸಲಿಕ್ಕೆ ಅವರು ಅದನ್ನು ತಮ್ಮ ಕೃತಿಗಳ ಮುಖಾಂತರ, ಸಾಹಿತ್ಯದ ಮುಖಾಂತರ, ಅವರ ಆರೋಗ್ಯ ಸರಿ ಇಲ್ಲದೇ ಇದ್ದರೂ ಅದರ ಮುಖಾಂತರ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅವರ ಜ್ಞಾನ ಸಮಾಜಕ್ಕೆ ಅವರು ಎರೆಯುವಂತಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಹಿಂದೆ ಟಿ ವಿ ಮೋಹನ್ದಾಸ್ ಪೇವರು ನಮ್ಮ ವಿಶ್ವ ಬೊಂಗಣಿ ಕೇಂದ್ರಕ್ಕೆ ಬಂದರು. ಅವರು ಬೆಂಗಳೂರಿನಲ್ಲೇ ಕಲಿತು ಅಲ್ಲೇ ವಾಸವಾದದ್ದರಿಂದ ಅವರಿಗೆ ಕೊಂಕಣಿ ವಿಷಯ ಆಗಲಿ ಬಾಕಿ ಕನ್ನಡ ಸಾಹಿತ್ಯದ ಬಗ್ಗೆ ಅವರಿಗೆ ಅನುಭವ ಕಮ್ಮಿ ಇತ್ತು. ಹಾಗೆ ಅವರು ಬಂದ ಕೂಡಲೇ ನಾನು ವಿಶ್ವಕರ್ಮ ಕೇಂದ್ರದ ನಮ್ಮ ಲೈಬ್ರರಿ ಕೊಂಡೋಗಿ ಅವರಿಗೆ ಲೈಬ್ರರಿ ತೋರಿಸಿದ್ದೆ ಫಸ್ಟ್. ಆವಾಗ ಎಷ್ಟು ಪುಸ್ತಕ ಉಂಟು ಅಂತ ಹೇಳಿದೆ. 3,500 ಪುಸ್ತಕ ನಾವು ಜಮೆ ಮಾಡಿದ್ದೇವೆ. ಆಗ ಅಷ್ಟು ಪುಸ್ತಕ ಕೊಂಕಣಿ ಉಂಟು ಅಂತ ಕೇಳಿದರು. ಇದು ಜಾಸ್ತಿ ಉಂಟು, ಆದರೆ ಇನ್ನೂ ನಾವು ಕಲೆಕ್ಟ್ ಮಾಡ್ತಾ ಇದ್ದೇವೆ ಅಂತ. ಹಾಗಾದರೆ ನಮ್ಮ ತಾಯಿಯ ಹೆಸರಿನಲ್ಲಿ ವಿಮಲಾ ವಿಪ್ಪೈ ಅವರ ಹೆಸರಿನಲ್ಲಿ ಕೊಂಕಣಿ ಸಾಹಿತ್ಯಕ್ಕೆ ಒಂದು 100,000 ಒಂದು ಬಹುಮಾನ ನೆನಸ್ ಮಾಡಿ ಅಂತ ಹೇಳಿ ಫಸ್ಟ್. 2ನೇ ವರ್ಷಕ್ಕೆ ಬಂದರು, ಅದು ಪ್ರೋಸಿಗಾಯಿತು, ಪೋಯಿಟ್ರಿಗೆ ಒಂದು ಬೇರೆ ಮಾಡಿ ಅಂತ ಹೇಳಿದ್ವಿ, ಒಂದು 2 ಆಯಿತು. 3ನೇ ವರ್ಷ ಬಂದು ಹಾಗಾದರೆ ಕೊಂಕಣಿ ಹೆಚ್ಚು ಬರಹಗಾರರು ತುಂಬ ಕೆಲಸ ಮಾಡಿದವರಿದ್ದಾರೆ, ಅವರನ್ನು ಒಂದು ಸನ್ಮಾನಿಸುವ ಒಂದು 1,00,000 ಕೊಡಿ ಅಂತ ಹೇಳಿ. ಹಾಗೆ 3 ಲಕ್ಷ ಅದರ ಬರೋ ವರ್ಷ ನನ್ನ ಒಂದು ಜನ್ಮದಿನೋತ್ಸವ ಇತ್ತು. ಇವರೆಲ್ಲ ಕೂಡಿ ನಮ್ಮ ಇವರು ನಮ್ಮ ಹಿರಿಯರಾದ ಗುರು ಸಮಾಜ ಏರಿಯಾ ಲಕ್ಷ್ಮಣ ಮುಖ್ಯರು ಅವರೆಲ್ಲ ಕೂಡಿ ಒಂದು ಸಮಾರಂಭ ಮಾಡಿ ಬಂಟ್ವಾಳದಲ್ಲಿ. ಆವಾಗ ಬಸ್ತಿ ವಾಮೇಶ್ವರ ಹೆಸರಿನಲ್ಲಿ 2 ಇದು ಅವಾರ್ಡ್ಸ್ ಅಂದರೆ ಕಂಪನಿಗಳಲ್ಲಿ ನಮ್ಮ ಸಾಹಿತ್ಯ ಮಾತ್ರ ಅಲ್ಲ, ಸಾಹಿತ್ಯ ಬೇರೆ ಬಾಕಿ ಬಾಕಿ ಸಮಾಜ ಸೇವೆ ಮಾಡಿದವರಿಗೆ 2 ಅದು ಕೊಡ್ತಾ ಇದ್ದೇವೆ. 13ನೇ ವರ್ಷ ಬರುವಾಗ ನಾನು ಅವರಿಗೆ ನಮ್ಮ ಹಾಲ್ ಆಫ್ ಫೇಮ್ನಲ್ಲಿ ರಾಷ್ಟ್ರಕವಿ ಗೋವಿಂದ ಪೈಗಳ ಒಂದು ನಾವು ಇದು ಮಾಡಿ ಎಲ್ಲರದ್ದು ಹಾಕಿದ್ದೇವೆ. ಪಂಜೆ ಮಂಗೇಶ್ವರರು ಇದೆಲ್ಲ ಹಾಕಿದ್ದೇವೆ, ಗಿರೀಶ್ ಕಾರ್ನಾಡ್ ಎಲ್ಲರೂ ಇದ್ದಾರೆ. ಒಮ್ಮೆ ನಮ್ಮ ಗೋವಿಂದ ಪೈಗಳ ವಿಷಯ ಹೆಚ್ಚಿಗೆ ಅವರಿಗೆ ನಾನು ಮಾಹಿತಿ ಕೊಟ್ಟೆ, ಇಂಥ ಪುಸ್ತಕ ನಾನು ಪ್ರಿಂಟ್ ಮಾಡಿದ್ದವರಿಗೆ ಕೊಟ್ಟೆ. ಅವರಿಗೆ ತುಂಬ ಅನುಭವ ಆಯಿತು. ಹಾಗೆ ಅವರ ಕನ್ನಡ ಇದಕ್ಕೆ ಅವರ ಹೆಸರು 1,00,000 ಕೊಡುವ ಅಂತ ಹೇಳಿದರು. ನಾನು ಆಗ್ಬೋದು, ನೀವು ಮಣಿಪಾಲದಲ್ಲಿ ಇದ್ದಿರೋದು, ಮಣಿಪಾಲದವರಿಗೆ ಅಟೆಕ್ ಇದು ಒಂದು ಸಂಬಂಧ ಉಂಟು, ಅಲ್ಲಿಂದ ಕೊಡಿಸಿ. ಯಾಕೆಂದರೆ ನಮ್ಮದು ಕಂಪನಿ ಮಾತ್ರ, ಬಾಕಿದ ಮಾತ್ರ ಮಾತ್ರ ನಮಗೆ ಸ್ವಲ್ಪ ಇದು ಬರ್ಬೋದು. ಆದ್ದರಿಂದ ಇದೊಂದು ಅವರು ಅವರ ತಾಯಿ ಹೆಸರಲ್ಲಿ ಒಂದು 1,00,000 ಒಂದು ಇದು ಒಂದು ಅವಾರ್ಡ್ ಘೋಷಣೆ ಮಾಡಿದರು. ಅದೀಗ ನಡೀತಾ ಉಂಟು. ಅದರಲ್ಲಿ ಸುರೇಂದ್ರ ರಾಯರಿಗೆ 2 ವರ್ಷಗಳ ಹಿಂದೆ ಸುರೇಂದ್ರ ರಾಯರಿಗೆ ಬಂದಿದೆ. ಅದರ ಮುಖ್ಯಸ್ಥರು ನಮ್ಮ ಏರಿಯಾ ಲಕ್ಷ್ಮೀನಾರಾಯಣ ಅವರು, ಮತ್ತು ನಾವು 2-3 ಜನ ಅವರ ಸಲಹೆ ಕೊಡ್ತೇವೆ. ಈಗ ಅಗತ್ಯ ಇಲ್ಲ, ಕೊಡ್ತಾ ಇದ್ದೇವೆ. ಈ ವರ್ಷ ಅಮೃತರಿಗೆ, ಅಮೃತ ಸೋಮೇಶ್ವರಿಗೆ ಆ ಒಂದು ಸಾಹಿತ್ಯದ ಬಗ್ಗೆ ರಾಷ್ಟ್ರಕವಿ ಗೋವಿಂದ ಪೈ ಪ್ರತಿಷ್ಠಾನ ಇದು ಇದರಿಂದ ಒಂದು ಅವರಿಗೆ ಹೆಸರಿನಲ್ಲಿ ಒಂದು ಪ್ರಸಿದ್ಧ ಬಂದಿದೆ. ಅದಕ್ಕಾಗಿ ನಾನು ಅವರ ಫ್ಯಾಮಿಲಿಯ ಪರವಾಗಿ ಮತ್ತು ವಿಶ್ವ ಕೊಂಕಣಿ ಕೇಂದ್ರದ ಪರವಾಗಿ ಅಮೃತರನ್ನು ಅಭಿನಂದಿಸಿ ಮುಂದೆ 2 ಮಾತುಗಳನ್ನು ಮುಗಿಸುತ್ತೇನೆ. 3 ಜನರು ನಾನಿಲ್ಲಿ ನೆನೆಯಬೇಕಾಗ್ತದೆ. 1, ಯಾವ ಮಹಾನ್ ಪುರುಷರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನು ಕೊಡಮಾಡ್ತಾ ಇದ್ದಾರೋ ಮಣಿಪಾಲದವರು, ಆ ಮಹಾನುಭಾವನ್ನು ಕೊಡ್ತಾರೆ. 1 ಮಾತನ್ನು ಹೇಳಿದ್ದು, ಮೈಸೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಕೊಡುವಾಗ ಬೇಡ ಅಂತ ಅಂದದ್ದು. ಅವರನ್ನು ಹಲವಾರು ಬಾರಿ ಕನ್ನಡ ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಬೇಕಂತ ಆಗುವಾಗ ಅವರು ಓದಿದೆ ಅಂತದ್ದು. ಕೊನೆಗೆ ಬೊಂಬಾಯಿಯಲ್ಲಿ ಅಖಿಲ ಭಾರತ ಸಮ್ಮೇಳನ ಆಗುವಾಗ ಬೊಂಬಾಯಿಯವರು ಗೋವಿಂದ ಪೈಗಳೇ ಬೇಕು ಅಂತ ಹೇಳಿದರು. ಸಾಹಿತ್ಯ ಪರಿಷತ್ತಿನವರು ನಮ್ಮಿಂದ ಆಗುವುದಿಲ್ಲ ಅಂತ ಹೇಳಿದರು. ಬೊಂಬಾಯಿಗೊಂದು ಡೆಲಿಗೇಷನ್ ಬಂದು
ಗೋವಿಂದ ಪೈಗಳನ್ನು ಬರಲೇಬೇಕಂತ ಒಪ್ಪಿಸಿದ ನಂತರ ಆ ಮಹಾನುಭಾವ ಒಬ್ಬರು. ಇನ್ನೊಂದು ಮಾತು ಹೇಳಬೇಕು, ಅಖಿಲ ಭಾರತದಲ್ಲಿ ರಾಷ್ಟ್ರಕವಿ ಅಂತ ಅನ್ನೋದನ್ನು ಮೊದಲು ಅನೌನ್ಸ್ ಮಾಡಿದ್ದು ಮದ್ರಾಸ್ ಸರ್ಕಾರ. ಆವಾಗ ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮದ್ರಾಸ್ ಸರ್ಕಾರದಲ್ಲಿತ್ತು. ಕರ್ನಾಟಕ ರಾಷ್ಟ್ರಕವಿ ಅಂತ ಹೇಳುವಾಗ ಅಲ್ಲಿ ಯೋಚನೆ ಮಾಡಿ ಅದರಲ್ಲಿ ಕಿಲ್ಲಿಯವರು ಒಬ್ಬರಿದ್ದು, ನನಗೆ ಪ್ರತ್ಯಕ್ಷವಾಗಿ ನಾನು ಕೇಳಿದ ಮಾತನ್ನು ಹೇಳ್ತಾ ಇದ್ದೇನೆ, ಗೋವಿಂದ ಪೈಗಳ ಹೆಸರು ಅವಿರೋಧವಾಗಿ ಆಯ್ಕೆ ಆಯಿತು ರಾಷ್ಟ್ರಕವಿ ಅಂತ ಹೇಳಿ. ಕೇರಳದಿಂದ ವೆಳ್ಳತ್ತೂರು ನಾರಾಯಣ ಮೇನನ್ ಆಗಿದ್ದು. ಆದರೆ ಗೋವಿಂದ ಪೈಯವರಿಗೆ ಬಂದರೆ ಅವ್ರು ಒಪ್ಪಲಿಲ್ಲ. ಕೊನೆಗೆ ನಾರಾಯಣ ಕಿಲ್ಲೆಯವರೇ ಗೋವಿಂದ ಪೈಗಳ ಮನೆಗೆ ಹೋಗಿ, ಇದು ನಿಮಗೆ ಸಿಕ್ಕಿದ ಸನ್ಮಾನಲ್ಲ, ದಕ್ಷಿಣ ಕನ್ನಡಕ್ಕೆ ಸಿಕ್ಕಿದ ಸನ್ಮಾನ, ನೀವು ನಿರಾಕರಿಸಿದ್ರೆ ಇನ್ನು ಯಾರಿಗೂ ಹೋಗುತ್ತೆ, ದಕ್ಷಿಣ ಕನ್ನಡ ಜಿಲ್ಲೆಯ ಗೌರವವನ್ನು ಕಂಡುಕೊಂಡಾಗುತ್ತೆ, ನೀವು ಒಪ್ಪಬೇಕು ಅಂತ ಹೇಳಿದ ನಂತರ ಆ ಮನುಷ್ಯ ಒಪ್ಪಿದ್ರು. ಎಂಥ ಮನಸ್ಸು, ಎಂಥ ಹೃದಯವಂತಿಗೆ, ಎಂಥ ನಿರ್ಲಿಪ್ತತೆ, ಎಂಥ ಸರಳತೆ, ಎಂಥ ಸಜ್ಜನಿಕೆ. ಅಮೃತದೇ ಒಂದು ಕವನದಲ್ಲಿ ಬಂದಿದ್ದಾರೆ, ಅವರು ಬೀಳಿ ನಾನು ಅವರು ಚಿಕ್ಕವನಿರೋ ಮಂಗಳೂರಿನಲ್ಲಿ ನಾನು ಶಾಲೆಗೆ ಹೋಗ್ತಾ ಇದ್ದೆ, ಆಗಾಗ ನೋಡ್ತಾ ಇದ್ದೆ ಒಂದು ಸಾಮಾನ್ಯ ಪಂಚೆ, ಒಂದು ಅರ್ಧ ಕೈಯ ಅಂಗಿ, ಕೈಯಲ್ಲಿ ಒಂದು ಕೊಡೆ ಹಿಡ್ಕೊಂಡು ಅವ್ರು ನಡ್ಕೊಂಡು ರೈಲ್ವೆ ಸ್ಟೇಷನಿಂದ ದಾಮೋದರ್ ಕಾರ್ತಿಕ್ ದಾಮೋದರ್ ಬಾಳಿದ ಅಂತ ಒಬ್ಬರು ಬಾಳಿದ ಸಂಚೆ. ಗೋವಿಂದ ಪೈಗಳ ಪ್ರಾರಂಭದ ಎಲ್ಲ ಕೃತಿಗಳನ್ನು ಒತ್ತಡ ಮಾಡಿ ತಗೊಂಡು ಅವರು ದಾಮೋದರ್ ಬಾಳಿದ್ರು, ಅಲ್ಲಿಗೆ ಬರ್ತಾ ಹೋಗ್ತಾ ಇರುವುದನ್ನು ಕಂಡಿದ್ದೆ. ಆಗಾಗ ಸಿಗರೇಟ್ ಸೇರಿದ್ದನ್ನು ಕಂಡಿದ್ದೆ ನಾನು, ಹೀಗೆ ಸೇರ್ತಾ ಇದ್ದೆ. ಅದೊಂದು ಹವ್ಯಾಸ ಅವಳಿಗಿತ್ತು, ಅದು ಬಿಟ್ಟು ಬೇರೆ ಯಾವ ಹವ್ಯಾಸವೂ ಇರಲಿಲ್ಲ. ಅಂಥ ಮನುಷ್ಯ ಅವರ ಕಲಿಕೆ 10-25 ಭಾಷೆಗಳಲ್ಲಿ ಇರುವಂಥ ಒಂದು ದೊಡ್ಡ ಗ್ರಂಥಾಲಯ, ಅದರಲ್ಲಿ ಪ್ರಭುತ್ವ, ಕೆಲವು ಭಾಷೆಗಳಲ್ಲಿ ಪ್ರಭುತ್ವ, ಉಳಿದ ಭಾಷೆಗಳಲ್ಲಿ ತಿಳಿದುಕೊಳ್ಳುವಂಥ ಒಂದು ಜ್ಞಾನ ಅರಿವು, ಇವೆಲ್ಲವುಗಳು ಇದ್ದಂಥ ಒಬ್ಬ ಮಹಾನುಭಾವ ನಮ್ಮ ಮಧ್ಯೆ ಬದುಕಿದ್ದಲ್ಲ, ಅದು ನಾನು ಕಂಡೆ ಅಲ್ಲ, ಅದು ನನ್ನ ಭಾಗ್ಯ ಅಂತ ನಾನು ಬಳಸ್ಕೊಳ್ತೇನೆ. ನಿಜವಾಗಿಯೂ ನನ್ನ ಭಾಗ್ಯ ಅಂತ ನಾನು ಬಳಸ್ಕೊಳ್ತೇನೆ. ಸಡನ್ನತೆ ಅಮೃತದೇ ಒಂದು ಮಾತು ಹೇಳಿದ್ದಾರೆ, ಆವಾಗ ಅವರು ಮೀಸೆ ಇತ್ತು, ಅದು ಮೀಸೆ ಬೆಳಗಾಗಿತ್ತು, ಬೆಳ್ಳಿ ಮೀಸೆಯ ಮುದ್ದು ಮಗು ಅಂತ ಅಮೃತದೇ ಒಂದು ಕವನದಲ್ಲಿ ಅವರು ಕೊಟ್ಟು ಹೇಳ್ತಾರೆ, ಬೆಳ್ಳಿ ಮೀಸೆಯೇ ಮುದ್ದು ಮಗು ಅಂತ ಅಮೃತರ ಕವನದಲ್ಲಿ ನಾನು ಹೇಳ್ತಾ ಇದ್ದೇನೆ. ಆ ಬೆಳ್ಳಿ ಮೀಸೆಯ ಮುದ್ದು ಮಗು ಅದು ಅದು ಮಾತ್ರ ಅಲ್ಲ, ನಾನು ಇನ್ನೂ ಒಂದು ಮಾತು ಹೇಳಬೇಕು. ಆ ಕಾಲದಲ್ಲಿ ಮಾರ್ತಿ ವಿಸಿ ರಾಜರತ್ನಿ ಇಂಥ ದೊಡ್ಡ ದೊಡ್ಡ ಸಾಹಿತಿಗಳಿಗೆಲ್ಲ ಮಂಜೇಶ್ವರ ಒಂದು ತೀರ್ಥ ಕ್ಷೇತ್ರವಾಗಿತ್ತು. ಅಲ್ಲಿ ಹೋಗಿ ಗೋವಿಂದ ಪೈಗಳ ಜೊತೆ ಕೂತು ಸಮುದ್ರದ ಅಬ್ಬರವನ್ನು ನೋಡಿ ಸಂತೋಷಪಟ್ಟು ಅವರ ಮಾತನ್ನು ಕೇಳಿ ಅವರ ಆತಿಥ್ಯವನ್ನು ಸ್ವೀಕರಿಸಿ ಸಂತೋಷ ಪಡುವಂಥ ಒಂದು ಅದು ಒಂದು ಪುಣ್ಯಕ್ಷೇತ್ರವಾಗಿತ್ತು. ಗೋವಿಂದ ಪೈಗಳ ಮನೆ ಅದು ಬರೀ ಮನೆ ಆಗಿರಲಿಲ್ಲ, ಒಂದು ತೀರ್ಥಕ್ಷೇತ್ರವಾಗಿತ್ತು. ಆದರೆ ಆನಂತರ ದುರಂತ ನಾನು ಹೇಳಬಾರ್ದು, ಗೋವಿಂದ ಪೈ ಸತ್ರು ಉಳಿದವರೆಲ್ಲ ಸೇರಿ ಗೋವಿಂದ ಪೈ ಒಂದು ಸ್ಮಾರಕ ಆಗಬೇಕಂತಾಯಿತು. ಆವಾಗ ಅದು ಕೇರಳಕ್ಕೆ ಹೋಗಿತ್ತು, ನಿಮ್ಗೆ ಗೊತ್ತಿರ್ಬೋದು 1956 ಭಾಷಾವಾರ ವಿಂಗಡಣೆ ಆದಾಗ ಗೋವಿಂದ ಪೈಯವರಷ್ಟು ನೊಂದವರು ಬೆಂದವರು ತುಳಿತ ಬಿಟ್ಟದಿಂದ ದುಃಖಪಟ್ಟವರು ಬೇರೆ ಯಾರು ಇರಲಿಲ್ಲ. ಆದರೆ ಸಾಯುವವರೆಗೂ ನೇರಳೆ ಬಣ್ಣದ ಅವರಿಗೂ ನೇರಳೆ ಬಣ್ಣದ ಶಾಲೆಯಲ್ಲಿ ಬೆಳೀತಾ ಇತ್ತು, ಕಾಡಲ್ಲಿ ಬೆಳೀತಾ ಇತ್ತು, ಮಂಜೇಶ್ವರ ಡಾ ಕನ್ನಡ ಕೊನೆಯವರೆಗೂ ಅವರು ಸಾಯುವವರೆಗೂ ದಕ್ಷಿಣ ಮಂಜೇಶ್ವರ ಕೇರಳ ದಾಖಲೆ ಇಲ್ಲ ಡಾಕ ಅಂತ ನನಗೆ ಬರ್ತ ಒಂದು ಕಾಗದದಲ್ಲಿ ಕೂಡ ಮಂಜೇಶ್ವರ ಡಾಕ ಅಂತ ಅದೊಂದು ಕನ್ನಡವನ್ನು ಅವರು ಬಿಡಲಿಲ್ಲ. ಅವರು ಕನ್ನಡಿಗ ಅಲ್ಲ ಇದು ಗೊತ್ತಿರ್ಬೋದು, ಇವ್ರು ಹೇಳಿದ್ರು ಜೋಶಿಯವರು, ಆದರೆ ಕನ್ನಡದ ಕಟ್ಟಾಭಿಮಾನಿಯಾಗಿದ್ದು ಕನ್ನಡದ ಎಲ್ಲ ಹಿರಿಯರಿಗೂ ಮಾನ್ಯರು ವಂದನೀಯರು ವಿದ್ವಾಂಸರಾಗಿದ್ದರು. ಅವರು ಸಂಶೋಧನೆ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಅತ್ಯಂತ ದೊಡ್ಡದ್ದು. ನಾನು ಅದರ ಕೃತಿ ಇನ್ನು ಹೆಚ್ಚು ಇನ್ನು ಹೇಳುವುದಿಲ್ಲ. ಅಂತೂ
ಅಖಿಲ ಭಾರತ ಮಾನ್ಯತೆ ಪಡೆಯಬೇಕಾದಂಥ ಇಷ್ಟು ಭಾಷೆಯಲ್ಲಿ ಪ್ರಭುತ್ವವನ್ನು ಪಡೆದಂಥ ಅವ್ರು ಎಷ್ಟು ಭಾಷೆಯ ಪುಸ್ತಕ ಸಂಗ್ರಹ ಇದೆ ಅಂತ ಅನ್ನುವುದರಲ್ಲಿ ಗೋವಿಂದ ಪೈ ಸಂಶೋಧನಾ ಕೇಂದ್ರಕ್ಕೆ ಹೋದ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಅದು ಮಾತ್ರ ಅಲ್ಲ, ಪ್ರತಿಯೊಂದು ಪುಸ್ತಕಗಳು ಹೇಗೆ ಬಂದಿದ್ದಾರೆ ಅದರಲ್ಲಿ ಅಡಿಟಿಪ್ಪನ್ನು ಇದೆ, ಕೆಲವೊಂದು ಬೇರೆ ಇದೆ, ಕೆಲವು ಗುರುತು ಹಾಕಿದ್ದಾರೆ, ಕೆಲವರು ಪ್ರಶ್ನಾತ್ಮಕತೆಯನ್ನು ಹಾಕಿದ್ದಾರೆ. ಅಂದರೆ ಅವೆಲ್ಲವನ್ನು ಓದಿ ಚಿಂತಿಸಿದ್ದಾರೆ, ಮಂತಿಸಿದ್ದಾರೆ, ಯೋಚಿಸಿದ್ದಾರೆ, ಮತ್ತೆ ಇದು ಸರಿ ತಪ್ಪು ಅಂತ ಅನ್ನೋದನ್ನು ಗುರುತಿಸಿ ಹಿತರ ದೃಷ್ಟಿಯಲ್ಲಿ ಬಹಳ ಕಡೆ ತಪ್ಪನ್ನು ತೋರಿಸಿಕೊಟ್ಟಿದ್ದಾರೆ. ಅವರು ಆ ದೃಷ್ಟಿಯಲ್ಲಿ ನೋಡಿ ಹಿತರ ದೃಷ್ಟಿಯಲ್ಲಿ ಬಹಳ ಕಡೆ ಕೊಟ್ಟ ಅರ್ಥ ತಪ್ಪು ಅಂತ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಅಂಥ ಮಹನೀಯರನ್ನು ನೆನೆಸುವಂಥ ವರ್ಷ ಪ್ರತಿ ನೆನೆಸುವಂಥ ಒಂದು ಭಾಗ್ಯ ನಮಗೆ ಬಂತಲ್ಲ, ಅದು ನಮ್ಮ ಅದೃಷ್ಟ. ದಕ್ಷಿಣ ಕನ್ನಡ ಅದೃಷ್ಟ ನಿಜವಾಗಿ ಮಣಿಪಾಲದವರ ಪುಣ್ಯ ಅಂತ ನಾನು ಅನುಭವಿಸಿಕೊಟ್ಟೆ. ಮತ್ತು ಇದನ್ನು ಅರ್ಥವತ್ತಾಗಿ ಸಾಧಿಸಿರುವಂಥ ಮಣಿಪಾಲ ಮಾಹಿತಿಗೆ ನನ್ನನ್ನು ತುಂಬ ಹೃದಯದ ಅಭಿನಂದನೆ. ಸಮಗ್ರ ಕನ್ನಡ ಲೋಕದ ಪರವಾಗಿ ಅರ್ಥಿಸ್ತಾ ಇದ್ದೇನೆ. ಇನ್ನೊಬ್ಬರು ಹೆಸರು ನಾನು ಹೇಳಬೇಕು, ಅಮೃತ ಎಂದು ಕೊನೆಗೆ ಹೇಳ್ತೀನಿ. ನಾನು ಹೇಳಿ ಮುಂದಿರು ನಮಸ್ಕಾರ ಅರ್ಥದಾರಿಗಳು ಹೇಳಿದ್ದರೆ ಎಲ್ಲ ಅರ್ಥವನ್ನು ವ್ಯಾಪಿಸಿ ಹೇಳಿದ್ದಾರೆ. ಇನ್ನೊಬ್ಬರು ಹೇಳಬೇಕು, ಗೋವಿಂದ ಪೈಗಳ ಸ್ವಾಗತ ಸಂಶೋಧನೆ ಆಯಿತು. ಅದಕ್ಕೆ ಕನ್ನಡದಿಂದ ಕೆಲವರು ಮಲಯಾಳಿಯಿಂದ ಅವರ ಶಾಸ್ತ್ರಗಳನ್ನು ಕೇರಳಕ್ಕೆ ಸೇರಿತು. ಕೇರಳದಿಂದ ಕೆಲವರು ಮೆಂಬರ್ ಆಗಿದ್ದರು. ಅದರಲ್ಲಿ ಕೂಶಿ ಹರತಾಗಿಬಿಟ್ಟರು, ಶಿವರಾಮ್ ಕಾರಂತರು, ದೇವರೇಗೌಡರು, ವೈಶಾಂತರಾಗಿದ್ದವರು, ನಾನು ಮತ್ತೊಬ್ಬರು. ಕೇರಳದಿಂದ ಕಲ್ಯಾಣ ಕಿಂಗಣ್ಣಯ್ಯವರು, ಶ್ರೀಧರ್ ಅಂತೇಳಿ ಕನ್ನಡ ಮಲಯಾಳಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದವರು ಇದ್ದರು. ಅದಕ್ಕೆ ಅಧ್ಯಕ್ಷ ಯಾರು ಅಂತ ಹೇಳಿದರೆ ಡಿಸಿ ಸರ್ಕಾರಿ ಸಂಸ್ಥೆಯಿಂದ ಎರಡೂ ಸಂಸ್ಥೆಗಳು ಪ್ರಾಂತ್ಯಗಳು 2,50,000 ರೂಪಾಯಿಯನ್ನು ಕೊಟ್ಟು ಪ್ರಾರಂಭ ಮಾಡಿದ್ದರು. ಆ ಮನೆಯನ್ನು ಮಕ್ಕಳಿಗಿದೆಯಲ್ಲ ಅವರಿಗೆ ಅವರ ಕುಟುಂಬಿಕರು ಬಿಟ್ಟುಕೊಟ್ಟು ಸರ್ಕಾರಕ್ಕೆ ಬಿಟ್ಟುಕೊಟ್ಟು ಟ್ರಸ್ಟ್ ಆಯಿತು. ಒಂದು ಟ್ರಸ್ಟಿಗೆ ಬಂದು ಶಿವರಾಮ್ ಕಾರಂತು ಡಿ ಸಿ ಪರವಾಗಿ 1 ಗಂಟೆ ಒಳ್ಳೆ ಬಂತು. ಆ ನಂತರ ಶಿವರಾಮ್ ಕಾರಂತು ಬರೋದನ್ನು ಬಿಟ್ಟುಬಿಟ್ರು. ಆ ನಂತರ ಒಂದು ಟ್ರಸ್ಟ್ ಮೀಟಿಂಗ್ ಆಯಿತು. ನಾವು ಹೋಗುವಾಗ ಡಿ ಸಿಗೆ ಇವತ್ತು ಇಲ್ಲ ಕೊಳೆ ಕರೆ ಬಂದಿದೆ ತಿರುವನಂತಪುರದಿಂದ ಹೋಗಬೇಡ ಅಂತ ಆಯಿತು. ಆಮೇಲೆ ಜವರೇಗೌಡರು ಬರೋದು, ಜವರೇಗೌಡರ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದವರು. ಆ ನಂತರ ಖುಷಿ ಹೋಗ್ಬಿಟ್ಟು, ಆ ನಂತರ ನಾನು ಬಿಟ್ಟೆ. ಈಗ ನಾನು ಮೊನ್ನೆ ಇತ್ತೀಚೆಗೆ ಹೋಗಿದ್ದೆ ಕರ್ನಾಟಕ ಸರ್ಕಾರ ಬಿಡಿ ಕೇರಳ ಸರ್ಕಾರದಲ್ಲಿ ಎಷ್ಟು ಪಾರ್ಟಿಗಳು ಸೇರಿ ಮಂತ್ರಿತನ ಮಾಡಿದ ಅಷ್ಟು ಪಾರ್ಟಿಯ ಒಬ್ಬೊಬ್ಬ ಮೆಂಬರ್ ಅಲ್ಲಿದ್ದಾರೆ. ಸಾಹಿತ್ಯದ ಗಂಡರಾಗಿ ಗೊತ್ತಿಲ್ಲ ಅದರನ್ನು ಅಲ್ಲಿ ಪಾರ್ಟಿಯ ನೆಲೆಯಲ್ಲಿ ಅದರ ಕಮಿಟಿಯಲ್ಲಿ ಹಾಕಿದ್ದಾರೆ. ಹಾಗೆ ಅದು ಹೋಗಿ ಅದು ಆನಂತರ ವಿರೂಪ ಮಹಿಳೆಯರು ಹೆಣಗಾರ ಮಾಡ್ತಾ ಇದ್ದಾರೆ. ಆನಂತರ ಆಗದ್ದು ಏನು ಅಂತ ಹೇಳಿದೆ, ಗೋವಿಂದ ಸಾಹಿತಿ ಗೋವಿಂದ ಬಳಿಗೆ ಸಂಶೋಧನಾ ಗೋವಿಂದ ಪೈಗೆ ಮುದ್ದುಮಿ ಬೆಳ್ಳಿ ಮೀಸಿನ ಮುದ್ದು ಮಗುವಿನಂಥ ಹೃದಯವಂತಿಕೆ ಸಿ ಗೋವಿಂದ ಪೈದಲ್ಲಿ ಆದದ್ದು ಅಲ್ಲಿ ಒಂದು ಮದುವೆ ಮಂಟಪ. ಆ ಕಡೆ ಇದು ಸರ್ಕಾರದ ಹೆಳದಿಂದ ಆದದ್ದು ಅಲ್ಲಿ ಯೋಚನೆ ಮಾಡುವವರು ಇಲ್ಲ. ಇನ್ನೊಂದು ಹೆಚ್ಚಿತ್ತು